ಒಂದು ಎರಡು ನಿಮಿಷ ಸರ್, ನಮ್ಮ ಜನ ಉಳಿಸ್ಕೋಬೇಕು. ಇವತ್ತು ನಮ್ಮ 11 ಜಿಲ್ಲೆ ಜನ, 7 ಜಿಲ್ಲೆ ಜನ ಇವತ್ತು ಮೇಜರಾಗಿ ನಮ್ಮ ಜಿಲ್ಲೆಯಲ್ಲಿ 295,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನ ಗಿಡ ಇದೆ. ಒಂದು ಕಡೆ ತೆಂಗಿನ ಗಿಡ ಕಾಯಿಲೆ ಇದೆ, ಅದು ನೋಡೋರಿಲ್ಲ. ಇನ್ನೊಂದು ಕಡೆ ಕೊಬ್ಬರಿ ಕಂಪ್ಲೀಟ್ ಬಿದ್ದೋಗಿದೆ, ತೆಂಗಿನಕಾಯಿ 8 ರೂಪಾಯಿ 10 ರೂಪಾಯಿ ಇದೆ. ಅದರಿಂದ ಇವತ್ತು ನಾವು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರನೂ ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡ್ತೀನಿ. ನಾವು ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ವಿ, ವಿಧಾನಸಭೆಯಲ್ಲೂ ಮಾತಾಡಿ. ಬಾಲಕೃಷ್ಣ ಅವರಿದ್ದಾರೆ, ಅವ್ರದ್ದು ಮೇಜರು. ಈ ಕಡೆ ಸ್ವರೂಪ್ ಇದ್ದಾರೆ, ಈ ಕಡೆ ಕೆ ಆರ್ ಪೇಟೆ, ನಮ್ಮ ತುರೇಕೆರೆ ಕೃಷ್ಣಪ್ಪನವರು ಬರ್ತಾಯಿದ್ದಾರೆ. ಇವತ್ತು ನಾವು ಒಂದು ಮೆಮೊರಂಡ್ ನಮ್ಮ ರೈತರ ಪರವಾಗಿ ಅಗ್ರಿಕಲ್ಚರ್ ಮಿನಿಸ್ಟ್ರು ಪ್ಲಸ್ ಕೋಆಪ್ರೇಷನ್ ಮಿನಿಸ್ಟ್ರು ಶಾ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ ದೇವೇಗೌಡರು ನಾವು ಬರ್ತೀನಪ್ಪ ನಾನು ಅಂತ ಹೇಳಿದ್ದಾರೆ. ಅವರು ಈ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಅದರಿಂದ ನಮಗೆ ಬೇಕಾಗಿರೋದು ನಮ್ಮ ರೈತರು ಇವತ್ತು ಕೊಬ್ಬರಿ ತಂದು ಕೆಲವು ರೈತರಿಗೆ ಅನುಕೂಲ ಆಗುವಂಥ ಕೆಲವು ನಮ್ಮಲ್ಲಿ ಕಾರ್ಯಕ್ರಮ ಇದೆ. ಈಗ ನಮ್ಮ ಇದರಲ್ಲೇ 3,000 ಇಂಜಿನಿಯರ್ ಓದ್ತಾಯಿದ್ದಾರೆ. ರೈಲು ಸ್ಟಾಪ್ ಆಗಬೇಕು, ಮಸ್ತ್ ಅದನ್ನು ಕೇಳಿದ್ದಾರೆ ದೇವೇಗೌಡರು. ಅವ್ರು ಯಾವಾಗ ಕೊಡ್ತಾರೆ ಭೇಟಿ ಮಾಡ್ತಾರೆ. ಒಂದು 2 ನಿಮಿಷ ಸರ್, ನಮ್ಮ ಜನ ಉಳಿಸ್ಕೋಬೇಕು. ಇವತ್ತು ನಮ್ಮ 11 ಜಿಲ್ಲೆ ಜನ, 7 ಜಿಲ್ಲೆ ಜನ ಇವತ್ತು ಮೇಜರಾಗಿ ನಮ್ಮ ಜಿಲ್ಲೆಯಲ್ಲಿ 295,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನ ಗಿಡ ಇದೆ. ಒಂದು ಕಡೆ ತೆಂಗಿನ ಗಿಡ ಕಾಯಿಲೆ ಇದೆ, ಅದು ನೋಡೋರಿಲ್ಲ. ಇನ್ನೊಂದು ಕಡೆ ಕೊಬ್ಬರಿ ಕಂಪ್ಲೀಟ್ ಬಿದ್ದೋಗಿದೆ, ತೆಂಗಿನಕಾಯಿ 8 ರೂಪಾಯಿ 10 ರೂಪಾಯಿ ಇದೆ. ಅದರಿಂದ ಇವತ್ತು ನಾವು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರನೂ ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡ್ತೀನಿ. ನಾವು ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ವಿ, ವಿಧಾನಸಭೆಯಲ್ಲೂ ಮಾತಾಡಿ. ಬಾಲಕೃಷ್ಣ ಅವರಿದ್ದಾರೆ, ಅವ್ರದ್ದು ಮೇಜರು. ಈ ಕಡೆ ಸ್ವರೂಪ್ ಇದ್ದಾರೆ, ಈ ಕಡೆ ಕೆ ಆರ್ ಪೇಟೆ, ನಮ್ಮ ತುರೇಕೆರೆ ಕೃಷ್ಣಪ್ಪನವರು ಬರ್ತಾಯಿದ್ದಾರೆ. ಇವತ್ತು ನಾವು ಒಂದು ಮೆಮೊರಂಡ್ ನಮ್ಮ ರೈತರ ಪರವಾಗಿ ಅಗ್ರಿಕಲ್ಚರ್ ಮಿನಿಸ್ಟ್ರು ಪ್ಲಸ್ ಕೋಆಪ್ರೇಷನ್ ಮಿನಿಸ್ಟ್ರು ಶಾ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ ದೇವೇಗೌಡರು ನಾವು ಬರ್ತೀನಪ್ಪ ನಾನು ಅಂತ ಹೇಳಿದ್ದಾರೆ. ಅವರು ಈ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಅದರಿಂದ ನಮಗೆ ಬೇಕಾಗಿರೋದು ನಮ್ಮ ರೈತರು ಇವತ್ತು ಕೊಬ್ಬರಿ ತಂದು ಕೆಲವು ರೈತರಿಗೆ ಅನುಕೂಲ ಆಗುವಂಥ ಕೆಲವು ನಮ್ಮಲ್ಲಿ ಕಾರ್ಯಕ್ರಮ ಇದೆ. ಈಗ ನಮ್ಮ ಇದರಲ್ಲೇ 3,000 ಇಂಜಿನಿಯರ್ ಓದ್ತಾಯಿದ್ದಾರೆ. ರೈಲು ಸ್ಟಾಪ್ ಆಗಬೇಕು, ಮಸ್ತ್ ಅದನ್ನು ಕೇಳಿದ್ದಾರೆ ದೇವೇಗೌಡರು. ಅವ್ರು ಯಾವಾಗ ಕೊಡ್ತಾರೆ ಭೇಟಿ ಮಾಡ್ತಾರೆ. ಒಂದು 2 ನಿಮಿಷ ಸರ್, ನಮ್ಮ ಜನ ಉಳಿಸ್ಕೋಬೇಕು. ಇವತ್ತು ನಮ್ಮ 11 ಜಿಲ್ಲೆ ಜನ, 7 ಜಿಲ್ಲೆ ಜನ ಇವತ್ತು ಮೇಜರಾಗಿ ನಮ್ಮ ಜಿಲ್ಲೆಯಲ್ಲಿ 295,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನ ಗಿಡ ಇದೆ. ಒಂದು ಕಡೆ ತೆಂಗಿನ ಗಿಡ ಕಾಯಿಲೆ ಇದೆ, ಅದು ನೋಡೋರಿಲ್ಲ. ಇನ್ನೊಂದು ಕಡೆ ಕೊಬ್ಬರಿ ಕಂಪ್ಲೀಟ್ ಬಿದ್ದೋಗಿದೆ, ತೆಂಗಿನಕಾಯಿ 8 ರೂಪಾಯಿ 10 ರೂಪಾಯಿ ಇದೆ. ಅದರಿಂದ ಇವತ್ತು ನಾವು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರನೂ ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡ್ತೀನಿ. ನಾವು ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ವಿ, ವಿಧಾನಸಭೆಯಲ್ಲೂ ಮಾತಾಡಿ. ಬಾಲಕೃಷ್ಣ ಅವರಿದ್ದಾರೆ, ಅವ್ರದ್ದು ಮೇಜರು. ಈ ಕಡೆ ಸ್ವರೂಪ್ ಇದ್ದಾರೆ, ಈ ಕಡೆ ಕೆ ಆರ್ ಪೇಟೆ, ನಮ್ಮ ತುರೇಕೆರೆ ಕೃಷ್ಣಪ್ಪನವರು ಬರ್ತಾಯಿದ್ದಾರೆ. ಇವತ್ತು ನಾವು ಒಂದು ಮೆಮೊರಂಡ್ ನಮ್ಮ ರೈತರ ಪರವಾಗಿ ಅಗ್ರಿಕಲ್ಚರ್ ಮಿನಿಸ್ಟ್ರು ಪ್ಲಸ್ ಕೋಆಪ್ರೇಷನ್ ಮಿನಿಸ್ಟ್ರು ಶಾ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ ದೇವೇಗೌಡರು ನಾವು ಬರ್ತೀನಪ್ಪ ನಾನು ಅಂತ ಹೇಳಿದ್ದಾರೆ. ಅವರು ಈ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಅದರಿಂದ ನಮಗೆ ಬೇಕಾಗಿರೋದು ನಮ್ಮ ರೈತರು ಇವತ್ತು ಕೊಬ್ಬರಿ ತಂದು ಕೆಲವು ರೈತರಿಗೆ ಅನುಕೂಲ ಆಗುವಂಥ ಕೆಲವು ನಮ್ಮಲ್ಲಿ ಕಾರ್ಯಕ್ರಮ ಇದೆ. ಈಗ ನಮ್ಮ ಇದರಲ್ಲೇ 3,000 ಇಂಜಿನಿಯರ್ ಓದ್ತಾಯಿದ್ದಾರೆ. ರೈಲು ಸ್ಟಾಪ್ ಆಗಬೇಕು, ಅದನ್ನು ಕೇಳಿದ್ದಾರೆ ದೇವೇಗೌಡರು. ಅವ್ರು ಯಾವಾಗ ಕೊಡ್ತಾರೆ ಭೇಟಿ ಮಾಡ್ತಾರೆ. ಒಂದು 2 ನಿಮಿಷ ಸರ್, ನಮ್ಮ ಜನ ಉಳಿಸ್ಕೋಬೇಕು. ಇವತ್ತು ನಮ್ಮ 11 ಜಿಲ್ಲೆ ಜನ, 7 ಜಿಲ್ಲೆ ಜನ ಇವತ್ತು ಮೇಜರಾಗಿ ನಮ್ಮ ಜಿಲ್ಲೆಯಲ್ಲಿ 295,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗಿನ ಗಿಡ ಇದೆ. ಒಂದು ಕಡೆ ತೆಂಗಿನ ಗಿಡ ಕಾಯಿಲೆ ಇದೆ, ಅದು ನೋಡೋರಿಲ್ಲ. ಇನ್ನೊಂದು ಕಡೆ ಕೊಬ್ಬರಿ ಕಂಪ್ಲೀಟ್ ಬಿದ್ದೋಗಿದೆ, ತೆಂಗಿನಕಾಯಿ 8 ರೂಪಾಯಿ 10 ರೂಪಾಯಿ ಇದೆ. ಅದರಿಂದ ಇವತ್ತು ನಾವು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರನೂ ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡ್ತೀನಿ. ನಾವು ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ವಿ, ವಿಧಾನಸಭೆಯಲ್ಲೂ ಮಾತಾಡಿ. ಬಾಲಕೃಷ್ಣ ಅವರಿದ್ದಾರೆ, ಅವ್ರದ್ದು ಮೇಜರು. ಈ ಕಡೆ ಸ್ವರೂಪ್ ಇದ್ದಾರೆ, ಈ ಕಡೆ ಕೆ ಆರ್ ಪೇಟೆ, ನಮ್ಮ ತುರೇಕೆರೆ ಕೃಷ್ಣಪ್ಪನವರು ಬರ್ತಾಯಿದ್ದಾರೆ. ಇವತ್ತು ನಾವು ಒಂದು ಮೆಮೊರಂಡ್ ನಮ್ಮ ರೈತರ ಪರವಾಗಿ ಅಗ್ರಿಕಲ್ಚರ್ ಮಿನಿಸ್ಟ್ರು ಪ್ಲಸ್
ಕೋಆಪ್ರೇಷನ್ ಮಿನಿಸ್ಟ್ರು ಶಾ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ ದೇವೇಗೌಡರು ನಾವು ಬರ್ತೀನಪ್ಪ ನಾನು ಅಂತ ಹೇಳಿದ್ದಾರೆ. ಅವರು ಈ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಅದರಿಂದ ನಮಗೆ ಬೇಕಾಗಿರೋದು ನಮ್ಮ ರೈತರು ಇವತ್ತು ಕೊಬ್ಬರಿ ತಂದು ಕೆಲವು ರೈತರಿಗೆ ಅನುಕೂಲ ಆಗುವಂಥ ಕೆಲವು ನಮ್ಮಲ್ಲಿ ಕಾರ್ಯಕ್ರಮ ಇದೆ. ಈಗ ನಮ್ಮ ಇದರಲ್ಲೇ 3,000 ಇಂಜಿನಿಯರ್ ಓದ್ತಾಯಿದ್ದಾರೆ. ರೈಲು ಸ್ಟಾಪ್ ಆಗಬೇಕು, ಮಸ್ತ್ ಹೌಸಿಂಗ್ ಅದನ್ನ ಕೇಳಿದ್ದಾರೆ ದೇವೇಗೌಡರು. ಅವ್ರು ಯಾವಾಗ ಕೊಡ್ತಾರೆ ಭೇಟಿ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.